वेलकम बैक एरो इंडिया 2023 के इन्नेनु केलवे क्षण चालन नरेंद्र मोदी को मोदी चालने को राजभवन हेलिकॉप्टर यलहंक बरतार एरो इंडिया शो हिन्नेलेयल्लि यलहंक सुत्तमुत्त भारी भद्रत कैगोल्लागिदे आफ् कोर्स नम्मेल्लरिगू इदु हेम्मे विषय मत्ते बेंगळूरल्लि नडेयता इरुवुदु इडी विश्ववे तिरुगि नोडुवंत ಒಂದು ಕ್ಷಣಕ್ಕೆ ಬೆಂಗಳೂರು ಸಾಕ್ಷಿ ಆಗಲಿದೆ ಇನ್ನೇನ್ ಕೆಲವೇ ಹೊತ್ತಲ್ಲಿ ನರೇಂದ್ರ ಮೋದಿ ಅವರು ಏರೋ ಇಂಡಿಯಾ 2023 ಕ್ಕೆ ಚಾಲನೆಯನ್ನ ಕೊಡ್ತಾರೆ ಸೋ ಈ ಬಾರಿಯ ಏರೋ ಇಂಡಿಯಾ ಸ್ಪೆಷಾಲಿಟಿ ಏನು ಸಿದ್ಧತೆ ಹೇಗಿದೆ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫರ್ಮೇಷನ್ ಅನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಒಂದ ಕಡೆ ಹೆಮ್ಮೆಯ ವಿಷಯ ಮತ್ತೊಂದ ಕಡೆ ನಾವು ನೋಡೋದಾದ್ರೆ ರಕ್ಷಣಾ ವಲಯದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ನಿರೀಕ್ಷೆ ಜೊತೆಗೆ मेक इन इंडिया कॉन्सेप्ट के एष्टु पूरकवागिदे एरो इंडिया शो एक्सप्लेन माड्कोंडु होगोदु ಶರ್ಮಿತಾ ಸಮಯದ ಮುಳ್ಳು ಉರುಳ್ತಾ ಇದೆ ನಿರೀಕ್ಷೆಗಳು ಗರಿಗೆದರುತ್ತಾ ಇದ್ದಾವೆ ಪ್ರತಿಯೊಬ್ಬ ಭಾರತೀಯನ ಆಕಾಂಕ್ಷೆಗಳು ಕೂಡ ಒಂದೊಂದು ವಿಮಾನ ಒಂದೊಂದು ಹೆಲಿಕಾಪ್ಟರ್ ಒಂದೊಂದು ಫೈಟರ್ ಜೆಟ್ಗಳು ಹೇಗೆ ಆಗಸಕ್ಕೆ ನೆಗಿತಾವೋ ಅದೇ ರೀತಿಯಾಗಿ ಆಗಸಕ್ಕೆ ನೆಗಿತಾ ಇದ್ದಾವೆ ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಏರೋ ಇಂಡಿಯಾ ಶೋ ಇವತ್ತು ಬೆಂಗಳೂರಿನಲ್ಲಿ ಶುರುವಾಗ್ತಾ ಇದೆ ಇನ್ನೇನು ಕೆಲವೇ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಏರೋ ಶೋಗೆ ಚಾಲನೆಯನ್ನ ಕೊಡ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈ ಬಾರಿ ನಾವು ಗಮನಿಸ್ತಾ ಇದ್ದೀವಿ ಹಾಗೆ ಒಂದು ಕಡೆಯಿಂದ ಭಾರತದ ಹಿರಿಮೆಯನ್ನ ಸಾರುವಂತದ್ದು ಕರ್ನಾಟಕದ ಹಿರಿಮೆಯನ್ನ ಸಾರುವಂತದ್ದು ನಮ್ಮ ಬೆಂಗಳೂರಿನ ಹಿರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾರುವಂತದ್ದು ಈ ಏರೋ ಇಂಡಿಯಾ ಶೋ ಯಾಕಂದ್ರೆ ಈ ಬಾರಿ ಕೂಡ ಈ ಏರೋ ಇಂಡಿಯಾ ಶೋದಲ್ಲಿ ಸ್ಟೇಟ್ ಆಫ್ ಆರ್ಟ್ ಅಂತ ನಾವು ಏನು ಹೇಳ್ತೀವಿ ಸ್ಟೇಟ್ ಆಫ್ ಆರ್ಟ್ ಇಕ್ವಿಪ್ಮೆಂಟ್ಸ್ ಗಳು ಕೇವಲ ಭಾರತ ಏರ್ ಫೋರ್ಸ್ ಮಾತ್ರ ಅಲ್ಲ ಈ ಅಮೆರಿಕಾ ಏರ್ ಫೋರ್ಸ್ ಇರಬಹುದು ರಷ್ಯನ್ ಏರ್ ಫೋರ್ಸ್ ಇರಬಹುದು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಉತ್ತಮವಾಗಿರತಕ್ಕಂತ ಒಂದು ಏರ್ ಅಂದ್ರೆ ಸ್ಟೇಟ್ ಆಫ್ ಆರ್ಟ್ ಏರ್ಕ್ರಾಫ್ಟ್ ಗಳನ್ನು ಹೊಂದಿರತಕ್ಕಂತ ದೇಶಗಳು ಕೂಡ ಈ ಬಾರಿಯಲ್ಲಿ ಪಾಲ್ಗೊಳ್ಳತಾ ಇದ್ದಾವೆ ವಿಶೇಷ ಅಂತ ನೋಡೋದಾದ್ರೆ ಈ ಬಾರಿ 98 ರಿಂದ 99 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಳ್ಳುವಂತ ನಿರೀಕ್ಷೆಗಳಿದ್ದಾವೆ ಸಾಕಷ್ಟು ನಾವು ಕೂಡ ಗಮನಿಸ್ತಾ ಇದೀವಿ ಈಗ ನಮ್ಮ ಹಿಂದೆ ನಾವು ನೋಡ್ತಿರಬಹುದು ಇಲ್ಲಿ ಬಿಳಿ ಬಣ್ಣದ ಚೇರ್ ಗಳಿದಾವಲ್ಲ ಆ ಚೇರ್ ಗಳಲ್ಲಿ ವಿಭಿನ್ನ ದೇಶಗಳ ಡಿಪ್ಲೊಮ್ಯಾಟ್ಸ್ ಗಳು ಬರ್ತಾ ಇದ್ದಾರೆ ಮಿಲಿಟರಿ ಆಫೀಸರ್ಸ್ ಗಳು ಬರ್ತಾ ಇದ್ದಾರೆ ಮಿಲಿಟರಿ ಚೀಫ್ ಗಳು ಕೂಡ ಬಂದು ಅಲ್ಲಿ ಆಸೀನರಾಗ್ತಾ ಇದ್ದಾರೆ ಅಲ್ಲಿ ಮುಂದೆ ಇರತಕ್ಕಂತ ಒಂದು ಸ್ಟೇಜ್ ಏನಿದೆ ಆ ಸ್ಟೇಜ್ ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವಂತದ್ದು ಅಲ್ಲೇ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾರೆ ಇನ್ನು ನೀವು ಹೇಳಿದ ಹಾಗೆ ಹೂಡಿಕೆ ವಿಚಾರಕ್ಕೆ ಬಂದಾಗ ಇದರಿಂದ ಆಗುವಂತ ಉದ್ಯೋಗಾವಕಾಶಗಳ ಸೃಷ್ಟಿ ವಿಚಾರಕ್ಕೆ ಬಂದಾಗಲೂ ಕೂಡ ನಾವು ಸಾಕಷ್ಟು ಪ್ರಮುಖವಾಗಿರತಕ್ಕಂತ ಅಂಶ ಇದು ಯಾಕಂದ್ರೆ ಇತ್ತೀಚೆಗಷ್ಟೇ ಎಚ್ಎಲ್ ನೀರು ಎಚ್ಎಲ್ ಗೆ ಸಂಬಂಧಪಟ್ಟ ಹಾಗೆ ತುಮಕೂರಿನ ಬಳಿಯಲ್ಲಿ ಏಷ್ಯಾದ ಅತ್ಯಂತ ದೊಡ್ಡದಾಗಿರತಕ್ಕಂತ ಒಂದು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯನ್ನ ಕೂಡ ಲಾಂಚ್ ಮಾಡಲಾಗಿರತಕ್ಕಂತ ಉದ್ಘಾಟನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ತೇಜಸ್ ಎಂಕೆಐ ಸಂಬಂಧಪಟ್ಟ ಆಗಿರಬಹುದು ಆತ್ಮನಿರ್ಭರ್ ಭಾರತ್ ಥೀಮ್ ಏನಿದೆ ಈ ಬಾರಿಯ ಏರೋ ಶೋದ ಪ್ರಮುಖ ಆಕರ್ಷಣೆ ಆಗಿರತಕ್ಕಂತದ್ದು ಯಾಕಂದ್ರೆ ಇವತ್ತು ಈ ನಮ್ಮ ಭಾರತದ್ದೇ ಆಗಿರತಕ್ಕಂತ ಅದು ಹೆಚ್ಚಾಗಿ ಅದು ಎಚ್ಎಎಲ್ ನಿರ್ಮಿತವಾಗಿರತಕ್ಕಂತ ತೇಜಸ್ ಏನಿದೆ ತೇಜಸ್ ಎಂಕೆಐ 1 ಏನಿದೆ ಅದರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಅದಕ್ಕೆ ಸಾಕಷ್ಟು ಬೇಡಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಿಂದನೂ ಬಂದಿರತಕ್ಕಂತದ್ದು ಫ್ರೆಂಡ್ಲಿ ನೇಷನ್ಸ್ ಗಳಿಂದ ಬಂದಿದೆ ಯಾಕಂದ್ರೆ ಅದರ ಒಂದು ವಿಶೇಷತೆ ಏನು ಅಂತ ನೋಡೋದಾದ್ರೆ ಒಂದು ಸೈಜ್ ನಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರಲ್ಲ ಶರ್ಮಿತಾ ಅದೇ ರೀತಿಯಾಗಿ ಈ ತೇಜಸ್ ನ ಒಂದು ವಿಶೇಷತೆ ಇರತಕ್ಕಂತದ್ದು ಯಾಕಂದ್ರೆ ಈ ಒಂದು ತೇಜಸ್ ಒಂದು ಸೈಜ್ ನಲ್ಲಿ ಅತ್ಯಂತ ಚಿಕ್ಕದಾಗಿರತಕ್ಕಂತದ್ದು ಈಗ ನಾವು ರಫೇಲ್ ಹೋಲಿಸಿದಾಗ Su-30 ಎಂಕೆಐ ಹೋಲಿಸಿದಾಗ ಅಥವಾ F-35 ಗೆ ಹೋಲಿಸಿದಾಗ ಅದರ ಒಂದು ಸೈಜ್ ಏನಿದೆ ಚಿಕ್ಕದಾಗಿರತಕ್ಕಂತದ್ದು ಆದ್ರೆ ಅದರ ಸಾಮರ್ಥ್ಯ ಚಿಕ್ಕದಲ್ಲ ತೇಜಸ್ ನ ಸಾಮರ್ಥ್ಯ ದೊಡ್ಡ ಮಟ್ಟದಲ್ಲಿ ಆಗಿರತಕ್ಕಂತದ್ದು ಯಾಕಂದ್ರೆ ಅದು ಸೂಪರ್ ಸಾನಿಕ್ ವೇಗದಲ್ಲಿ ಸಾಗುತ್ತೆ ಅಂದ್ರೆ ನಮ್ಮ ಧ್ವನಿಗಿಂತನೂ ಸುಮಾರು 1.6 ಪಟ್ಟಿನಷ್ಟು ವೇಗವಾಗಿ ಚಲಿಸುವಂತದ್ದು ಈ ತೇಜಸ್ ಜೊತೆಗೆ ಸಾಕಷ್ಟು ಪೇಲೋಡ್ಸ್ ಗಳು ಅಂದ್ರೆ ಬಾಂಬ್ ಗಳಿರಬಹುದು ಮಿಸೈಲ್ಸ್ ಗಳಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಟ್ಯಾಕ್ ಮಾಡೋಕೆ ಬೇಕಾಗಿರತಕ್ಕಂತ ಎಲ್ಲ ಇಕ್ವಿಪ್ಮೆಂಟ್ಸ್ ಗಳನ್ನು ತೇಜಸ್ ಹೊಂದಿರತಕ್ಕಂತದ್ದು ಇನ್ನು ಪ್ರಚಂಡ ಏನು ನಮ್ಮ ಎಚ್ಎಲ್ ನಿರ್ಮಿತವಾಗಿರತಕ್ಕಂತ ಪ್ರಚಂಡ ಹೆಲಿಕಾಪ್ಟರ್ ಏನಿದೆ ಅಟ್ಯಾಕ್ ಹೆಲಿಕಾಪ್ಟರ್ ಏನಿದೆ ಅದು ಕೂಡ ಲಾಂಚ್ ಆಗಿರತಕ್ಕಂತದ್ದು ಅದು ಕೂಡ ಏರ್ ಫೋರ್ಸ್ ಗೆ ಈಗ ಆಲ್ರೆಡಿ ಸೇರ್ಪಡೆ ಆಗಿದೆ ಹೀಗಾಗಿ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ದಾಗ ಸಾಕಷ್ಟು ವಿಶೇಷತೆಗಳು ಅದು ಇಲ್ಲಿ ಬೆಂಗಳೂರು ಬೇಸ್ಡ್ ಆಗಿರತಕ್ಕಂತ ಸ್ಟಾರ್ಟ್ಅಪ್ ಗಳು ಸಾಕಷ್ಟು ಡಿಫೆನ್ಸ್ ಸ್ಟಾರ್ಟ್ಅಪ್ ಗಳು ಪಾಲ್ಗೊಳ್ತಾ ಇದ್ದಾವೆ ಶರ್ಮಿತಾ ಈ ಬಾರಿ ವಿಶೇಷವಾಗಿ ನಾವು ಗಮನಿಸ್ತಾ ಇದ್ದೀವಿ ಫ್ರಾನ್ಸ್ ಭಾರತ ಒಂದು ಜೆಟ್ ಪ್ಯಾಕ್ ಗಳನ್ನ ಒಂದು ಅದಕ್ಕೆ ಟೆಂಡರ್ ಅನ್ನ ಕರಿತಾ ಇದೆ ಇಂಡಿಯನ್ ಏರ್ ಫೋರ್ಸ್ ಅಥವಾ ಇಂಡಿಯನ್ ಆರ್ಮಿ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೆಟ್ ಪ್ಯಾಕ್ ಗಳನ್ನು ಕೂಡ ಬೆಂಗಳೂರಿನ ಸ್ಟಾರ್ಟ್ಅಪ್ ಮಾಡಿದೆ ಅದರ ಪ್ರದರ್ಶನ ಕೂಡ ಇಲ್ಲಿದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಭಾರತದ ವಿಜ್ಞಾನಿಗಳ ಭಾರತದ ಯುವಕರ ಮತ್ತೆ ಭಾರತದ ಕನಸುಗಾರರ ಒಂದು ಆಕಾಂಕ್ಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆರೆದಿಡುವಂತ ಒಂದು ಇವೆಂಟ್ ಆಗಿ ಇದು ಪರಿಗಣಿಸ್ತಾ ಇದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಈ ಕ್ಷಣದ ಅಪ್ಡೇಟ್ಸ್ ಕರೆಕ್ಟ್ ಆಗಿ 9:30 ಏರೋ ಇಂಡಿಯಾ 2023 ಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ ನ್ಯೂಸ್ 18 ನಲ್ಲಿ ನೀವು ಅದನ್ನ ಲೈವ್ ಅಪ್ಡೇಟ್ಸ್ ನೋಡಬಹುದಾಗುತ್ತೆ ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಈಗ ಬಜೆಟ್ ಪ್ರೆಸೆಂಟ್ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಬಜೆಟ್ ಅಲ್ಲಿ ಏನೆಲ್ಲ ನಿರೀಕ್ಷೆಗಳಿದೆ ಆಫ್ ಕೋರ್ಸ್
ಅದರ ಬಗ್ಗೆ ದಿನನಿತ್ಯ ಚರ್ಚೆ ಆಗ್ತಾ ಇದೆ ಈಗ ವಿಧಾನಮಂಡಲ ಅಧಿವೇಶನ ರಾಜ್ಯಪಾಲರ ಭಾಷಣದ ಬಗ್ಗೆ ಚರ್ಚೆ ನಡೆಯುತ್ತೆ ವಿಪಕ್ಷಗಳು ಕೂಡ ಒಂದಿಷ್ಟು ಅಸ್ತ್ರಗಳನ್ನು ಸರ್ಕಾರದ ಮೇಲೆ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಿದ್ದರಾಮಯ್ಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರ ಸರ್ಕಾರದ ವೈಫಲ್ಯತೆಯನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ ಅದರಲ್ಲಿ ಪ್ರಮುಖವಾಗಿ 40% ಕಮಿಷನ್ ಆರೋಪ ಇರಬಹುದು ಜೊತೆಗೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಸರ್ಕಾರ ಏನೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದೆ